ದಿನಕ್ಕೆ ಹತ್ತು ಕ್ಷೇತ್ರ ಎಲ್ಲೆಲ್ಲೂ ಸಿಎಂ ಬೊಮ್ಮಾಯಿ ರ್ಯಾಲಿ ಕಾಮನ್ ಸಿಎಂ ಸೂತ್ರ ಪ್ರತಿ ಕ್ಷೇತ್ರದಲ್ಲೂ ಬಿಜೆಪಿ ತಂತ್ರ ಬಹುಮತ ಟಾರ್ಗೆಟ್ ಸಾಸೋಕೆ ಕಮಲ ಅಸ್ತ್ರ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಎಸ್ ಸಿ ಓ ನಾವು ನೋಡಿದ್ವಿ ಭಾನುವಾರ ಸಿಎಂ ಬಸವರಾಜ್ ಬೊಮ್ಮಾಯಿ ಅವರು ಹತ್ತು ಕ್ಷೇತ್ರದಲ್ಲಿ ಹನ್ನೊಂದು ರ್ಯಾಲಿ ಮಾಡಿದ್ರು ಹ್ಮ್ ಹ್ಮ್ ಓಕೆ ಐದ್ ದಿನ ಅಥವಾ ಏಳು ದಿನ ಸಿ ಎಂ ಬೊಮ್ಮಾಯಿ ಅವರು ಈ ರ್ಯಾಲಿ ಕಂಟಿನ್ಯೂ ಮಾಡ್ತಿದಾರೆ ಕಾಮನ್ ಸಿಎಂ ಅನ್ನೋ ಒಂದು ಅಸ್ತ್ರ ಬಿಜೆಪಿ ಹೆಂಗ ಅಂದ್ರೆ ಈಗ ಎಲ್ಲಾ ಕಡೆ ಒಂದ್ ಕಡೆ ನಡ್ಡಾ ಬರ್ತಾರೆ ಒಂದ್ ಕಡೆ ಮೋದಿ ಬರ್ತಾರೆ ಒಂದ್ ಕಡೆ ಅಮಿತ್ ಶಾ ಬರ್ತಾರೆ ಸಿಎಂ ಕೂಡ ತಾನೇನು ಕಮ್ಮಿ ಇಲ್ಲ ಅಂದ್ಬಿಟ್ಟು ಬೊಮ್ಮಾಯಿ ಅವ್ರನ್ನ ಬಿಟ್ಟು ಕಾಮನ್ ಸಿಎಂ ಅನ್ನೋ ಒಂದು ಶ್ಲೋಗನ್ ಇಟ್ಟು ನಾನ್ ನಿಮ್ ಜೊತೆ ಇದೀನಿ ಅನ್ಬಿಟ್ಟು ಎಲ್ಲಾ ಕ್ಷೇತ್ರ ಫುಲ್ ರ್ಯಾಲಿ ಮಾಡಿ ಅಬ್ರ ಇಡ್ತಿದಾರೆ ಏನ್ ಪ್ಲಾನ್ ಇವ್ರದ್ದು ಮಾಡ್ತಿರ್ತಾರೆ ಸಹಜ ಬ್ರ್ಯಾಂಡ್ ಬಿಲ್ಡ್ ಮಾಡ್ಕೊಳಕ್ಕೆ ಇಮೇಜ್ ಬಿಲ್ಡ್ ಮಾಡ್ಕೊಳಕ್ಕೆ ನೆಕ್ಸ್ಟ್ ಬಿಜೆಪಿ ಅಧಿಕಾರಕ್ಕೆ ಬಂದ್ಬಿಟ್ರೆ ಅವಕಾಶ ಇರ್ತದೆ ವಾಸ್ತವ ಬಿಜೆಪಿಗೆ ಮತ ತಂದು ಕೊಡಬಲ್ಲ ಶಕ್ತಿ ಒಂದು ಕಾರ್ಯಕರ್ತರು ಮತ ತಂದು ಕೊಡಬಲ್ಲವಂತ ಫೇಸು ಮೋದಿ ಅಮಿತ್ ಶಾ ತಂತ್ರಗಾರಿಕೆಯಲ್ಲಿ ಯತ್ನಾಳ್ ಯಡಿಯೂರಪ್ಪ ವಿಜಯೇಂದ್ರ ಒಂದ್ ಸ್ವಲ್ಪ ಸೋಮಣ್ಣ ಹಿಂಗಿದೆ ಬೊಮ್ಮಾಯಿ ನಂತರದ ಸ್ಥಾನದಲ್ಲಿ ಬರ್ತಾರೆ ಬೊಮ್ಮಾಯಿ ತನ್ನ ಇಮೇಜ್ ಬಿಲ್ಡ್ ಮಾಡ್ಕೋಬೇಕು ಅಂತ ಹೋಗ್ತಾ ಇದ್ದಾರೆ ಸಿ ಎಂ ಆಗಿ ಅಂದ್ರೆ ಕೆಲವೊಂದಿಷ್ಟು ಆರೋಪಗಳು ಇರಬಹುದು ಅಥವಾ ಸಿಎಂ ಜನ ಆಯ್ಕೆ ಮಾಡಿದಾಗ ಜನ ಬೆಂಬಲ ಇರುತ್ತೆ ಲಕ್ಕಲ್ ಸಿ ಎಂ ಮತ ಸೆಳೆಯುವ ಕೆಪಾಸಿಟಿ ಇರಲ್ಲ ಶೆಟ್ಟರ್ ಎಕ್ಸಾಂಪಲ್ ಡಿ ವಿ ಸದಾನಂದ ಗೌಡ್ರು ಬೊಮ್ಮಾಯಿ ಆ ಸಾಲಿಗೆ ಇವ್ರು ಸೇರ್ತಾರೆ ಶೆಟ್ಟರ್ ಡಿ ವಿ ಎಸ್ ಸಾಲಿಗೆ ಬೊಮ್ಮಾಯಿ ಸೇರ್ತಾರೆ ಒಂದ್ ರೀತಿ ಅವ್ರ ಮಾತಿನ ಶೈಲಿ ಚೇಂಜ್ ಆಗಿತ್ತು ಸಿಎಂ ಬೊಮ್ಮಾಯಿ ಅವರದು ಶಿಳ್ಳೆ ಹೊಡೆದ್ರು ಫುಲ್ ಎಲ್ಲಾ ಕಡೆ ಯಲಂಕದ ಶುರು ಆಯ್ತು ಶಿಳ್ಳೆ ಹೊಡೆಯೋದು ಯಲಕಾದ ಶಿಳ್ಳೆ ಹೊಡೆದ್ರು ದೊಡ್ಡಬಳ್ಳಾಪದ ಶಿಳ್ಳೆ ಹೊಡೆದ್ರು ನೆಲಮಂಗದ ಶಿಲೆ ಹೊಡೆದ್ರು ಎಲ್ಲಾ ಕಾನ್ಸ್ಟು ತುಮಕೂರಿಂದ ಹಿಡಿದು

ಅವ್ರಿಗೆ ಮತ್ತೊಂದು ಶಕ್ತಿ ತುಂಬಾ ಸಿಎಂ ಬಂದ್ರಂತೆ ಪ್ರಚಾರಕ್ಕೆ ಬಂದ್ರಂತೆ ಒಂದು ಕ್ರಿಯೇಟ್ ಕ್ರಿಯೇಟ್ ಅಷ್ಟೇ ಸೊ ಆ ಕ್ಷೇತ್ರದಲ್ಲಿ ಆ ಕ್ಷೇತ್ರದ ಅಭ್ಯರ್ಥಿಗೆ ಎಲ್ಲ ಒಂದ್ ಕಡೆ ಪಾಸಿಟಿವ್ ಸೈನ್ ಓ ಸಿಎಂ ಬಂದ್ರಪ್ಪ ಒಂದು ರ್ಯಾಲಿ ಮಾಡಿದ್ರು ಅಂತ ಅಷ್ಟೇ ಅದ್ ಬಿಟ್ಟು ಬೇರೆ ಏನಾಗಲ್ಲ ನೆಕ್ಸ್ಟ್ ಎಸ್ ಸಿಎಂ ಎಂ ಏನು ರ್ಯಾಲಿ ಮಾಡ್ತಿದ್ದಾರೆ ದಿನಕ್ಕೆ ಹತ್ತು ಕಾನ್ಸ್ಟಿಟ್ಯೂನ್ಸಿ ಹತ್ತರಿಂದ ಹನ್ನೆರಡು ರೋಡ್ ಶೋ ಇದರಿಂದ ಬಿಜೆಪಿಗೆ ಮತಗಳಾಗಿ ಪರಿವರ್ತನೆ ಆಗುತ್ತಾ ಅನ್ನೋದನ್ನ ಕಮೆಂಟ್ ಮಾಡಿ ಜೊತೆಗೆ ಈ ಬಾರಿ ಬಿಜೆಪಿ ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಅದೇ ರೀತಿ ಯಾವ ಸರ್ಕಾರ ಬರುತ್ತೆ ಯಾರು ಸಿಎಂ ಆಗಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ